ಸಾಧ್ಯ ಆಗತ್ತೆ ಬೇಕಾದ ಮಾಡ ನೀನು ಶರೀರನ ಸಂಪತ್ತು ಇರಲಿಲ್ಲ ಅಂದ್ರೆ ಏನು ಮಾಡಕ ಆಗೋದಿಲ್ಲ ನಾವು ಯಾವಾಗಲೂ ಮುಂಜಾನೆ ಅದ್ದು ನಾಷ್ಟಾ ಮಾಡು ಏನ ಮಾಡು ಆದ್ರೆ ಮೊದಲ ಶರೀರ ಸಂಪತ್ತು ಕಾಯ್ಕೋಬೇಕು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಮಾಡೋದು ಈಗ ನೋಡಿದ್ರೆ ಅಂತ ಆಗೋದೇ ಇಲ್ಲ ಹಿಮ್ಮತ್ತಿನ ಗಡಿ ಮಿನಿಯರೋ ನಮ್ಮಲ್ಲಿ ಯಾರು ಒಬ್ಬರು ಹೋಗೋದಿಲ್ಲ ಏನು ಮಾಡಕ ಆಗೋದಿಲ್ಲ ನಿತ್ಯ ನೀವು ಕಡೆಕ ಮುಂಜಾನೆ ಅದ್ದ ಮುಂಜಾನೆ ಓಡಾತರ ಹೋಗ್ರಿ ನಿಮಗೆ ವ್ಯಾಯಾಮ ಕತ್ತಿ ದಿವಸ ನಿತ್ಯ ಒಂದು ಕಿಲೋಮೀಟರ್ ಹೋಗಿ ಬರ್ರಿ ವ್ಯಾಯಾಮ ಕತ್ತಿ ಪಚನ ಕತ್ತಿ ತಿಂದು ಕೂಳ ನಿಮ್ಗೆ ಹುರುಪ್ ಬರ್ತೈತಿ ನಾವು ನಿತ್ಯ ಒಂದು ಊದಿನ ಕಟ್ಟಿ ಹಚ್ಚಿ ಊದಿನ ಕಟ್ಟಿ ಆರು ಮಟನು ತಾಲೀಮ್ ತೆಗಿತಿದ್ವಿ ಇರಲಿಲ್ಲ ಅಂದ್ರೆ ಬಡಿಗೆ ಹಚ್ಚುತ್ತಿದ್ವಿ ಹಿಂದ ನಿಂತರ ಅಂದ್ರೆ ಈಗ ಹಿಂಗ ಕಲ್ಲನ್ನು ಎತ್ತಿ ಅಡಿದ್ವಿ ಕಲ್ಲನ್ನು ಸಂಗ್ರಹಣಿ ಕಲ್ಲನ್ನು ಎತ್ತಿ ಅಡಿದ್ವಿ ಏಳು ಮಣದ ಕಲ್ಲ ಸಿಡಿ ಹೊಡಿತಿದ್ವಿ ಮೂರು ಮಣದ ಕಲ್ಲ ಇತ್ತು ನಮ್ಗೆ ನಾನು ಹಿಂಗ ತೂರಿ ಒಗದ ಹಿಂಗ ಹಿಡ್ಕೊಂಡು ಹಿಂಗ ಒಗದ ಇಪ್ಪತ್ತೈದು ಬರೇ ಹಿಂಗ ಹಿಂಗ ಮಾಡ್ಕೊಂಡು ತಿಂದಿರ್ತಿದ್ದೆ ಹಿಂದಿಕಿ ಕಲ್ಲು ಐತಿ ಅದ ಗಟ್ಟಿ ಮನ್ಯಾಗ ಮೂರು ಮಣದ ಕಲ್ಲು ಈಗ ಆ ಮೂರು ಮಣದ ಕಲ್ಲು ಎತ್ತವಾಟ ಆಗುದಿಲ್ಲ ಯಾರಿಗೆ ಅದನ್ ತಕ್ಕ ನಾವು ಹಾರನ ತಿಂತಿದ್ವಿ ಇಲ್ಲಿವರೆಗೆ ಮಾಂಸ ಹೊಟ್ಟೆ ಮುಟ್ಟಿಲ್ಲ ನಾನು ಇಲ್ಲಿವರೆಗೇನು ಮಾಂಸ ಹೊಟ್ಟೆ ಮುಟ್ಟೇ ಇಲ್ಲ ಬರೇ ಸಸಿಹಾರಿ ಹಾಲು ಬೆಣ್ಣೆ ಉತ್ತತ್ತಿ ಕೊಬ್ಬರಿ ಇವನ್ನ ತಿಂದೆ ನಾನು ಇವನ್ನ ತಿಂದು ಬೇಕಾದಂಗೆ ಆಡೇನಿ ಎಲ್ಲಿ ಬಿದ್ದಿಲ್ಲ ನಾನು ರೋಣದ ಕಣದಾಗ ಒಂದು ಕುಸ್ತಿ ಬಿದ್ದೇನೆ ಅಷ್ಟ ಅದು ಆ ಏಳು ಮಂದಿ ಒಗದ ಎಂಟೇದಾಗ ಬಿದ್ದೆ ಶಿರೂರವ್ರಿಗೆ ಶಿರೂರವ್ರು ಯಾವ ಕಾರಣಕ್ಕೆ ಹೋದ್ರೂ ಶಿವಪ್ಪ ನಿನಗೊಂದು ಉದ್ರಿ ತಂದೇನೆ ಅಂತಿದ್ರು ಶಿರೂರವ್ರು ಅವರು ಏಳು ಮಂದಿನೂ ಒಗದಿದ್ದ ನಾನು ಅವ್ರ ಊರಾಗ ನಾ ಏಳು ಮಂದಿ ಒಗದಿದ್ದ ಏಳು ಮಂದಿ ಒಗದಿಂದ ಎಂಟೇದವ ರೋಣದ ಕಣದಾಗ ಒಬ್ಬ ಬಂದು ನನಗೆ ಹಗದಿದ್ದ ಆದ್ರೆ ಉಕ್ಕಾಡ ಎತ್ತು ಒಗದ್ಬಿಟ್ಟ ಒಗದ ಬಿದ್ದ ಆದ್ರೆ ಹೊಳೆ ಕುಸ್ತಿ ಕೊಡ ಅಂತ ಕೇಳಿ ನಾ ಕೊಡಲಿಲ್ಲ ಅವ್ರು ಮತ್ತೆ ಬೇರೆದವ್ ಕೊಡ್ತೀನಿ ಅವನು ಕೊಡೋದಿಲ್ಲ ಅಂದ್ರು ಈ ಪ್ರಕಾರ ಶರೀರ ಸಂಪತ್ತಿತ್ತಂದ್ರೆ ನಮ್ಗೆ ಏನು ಮಾಡೋಕ್ಕಾದ್ರೂ ಸಾಧ್ಯ ಆಗ್ತೈತಿ ನೀವು ನಮ್ಮ ಮನೆ ಉದ್ಯೋಗ ಮಾಡ್ರಿ ಅದಾದ್ರೂ ಯೋಗ್ಯ ಆದ್ರೆ ಶರೀರ ಸಂಪತ್ತು ಇಟ್ಕೋಬೇಕು ದುಷ್ಟ ಚಟಕ್ಕೆ ಬೀಳಬಾರದು ಈಗ ಬರೇ ಚೀಟು 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 ಸಣ್ಣ ಹುಡುಗರು ಮೊದಲು ಮಾಡಿ ಬರೇ ಚೀಟು ರಸ್ತೆ ಹಿಡಿವಲ್ವು ಚೀಟು ಏಕ ರೋಡ್ ಹಿಡಿವಲ್ವು ಎದಕ್ಕೆ ಬಂತದ ನೂರು ರೂಪಾಯಿ ಕೊಡ್ತಾರ ಒಂದು ಚೀಟಿಗೆ ನೂರು ರೂಪಾಯಿ ಕೊಡ್ತಾರ ಆ ನೂರು ರೂಪಾಯಿ ಕೊಟ್ಟರೆ ಮನೆ ಮನೆ ಊಟ ಮಾಡ್ತಾರ ಬೇಕಾದ ತಿಂತಾರ ಒಂದು ನೂರು ರೂಪಾಯಿ ಮಾಡಿದ್ರೆ ಈಗ ವೆಸ್ಟ್ ಖರ್ಚು ಬರೇ ವೆಸ್ಟ್ ಖರ್ಚು ನೋಡ್ರಿ ದಯಮಾಡಿ ನೀವು ದಿವಸ ಒಂದ ಕಿಲೋಮೀಟರ್ ಹೋಗಿ ಓಡಿ ಹೋಗಿ ಬರ್ರಿ ಒಂದು ಕಿಲೋಮೀಟರ್ ಹೋಗಿ ಬಂದ್ರಿ ಅಂದ್ರೆ ನಿಮ್ಮ ವ್ಯಾಯಾಮ ಆಕತಿ ಗಟ್ಟಿ ಮನೆಗೆ ಹೋದ್ರೆ ಐವತ್ತು ತೆಗೀರಿ ದಿವಸ ಹತ್ತಂತ ಹೆಚ್ಚು ಮಾಡ್ಕೊಂತ ಹೋಗ್ರಿ ಗಡ್ಡಿ ಮನೆ ನಮ್ಮ ಕಿಮ್ಮತ್ ಭಾರಿ ಕಿಮ್ಮತ್ತಿನ ಗಡ್ಡಿ ಮನೆ ಹಾಕ್ಸಿದ್ರು ಆದ್ರೆ ಹಾಳು ಬಿತ್ತು ಯಾರು ಹೋಗ್ಲಿಲ್ಲ ಯಾರು ಹುಡುಗನು ಇಲ್ಲ ಈಗ ನಮ್ಮ ಊರಾಗ ಮಲ್ಲಾಡದಾಗ ಅದಾವು ಮಲ್ಲಾಡದಾಗ ಹುಡುಗದಾವು ನಮ್ಮ ಊರಾಗ ಪೈಲ್ವಾಗ ಒಬ್ರು ಕಾಣೋದಿಲ್ಲ ಈ ನಾಡಿನಾಗ ಕಾಣುವಲ್ರಿ ಈಗ ಎಲ್ಲಾರ ಒಂದು ಆಡು ಅಂತ ಇಲ್ಲ ಒಂದು ಶಿವಪ್ಪ ಮಳಿಗಿ
ಸಕೀನ್ ಇಬ್ರಾಹಿಂಪುರ್ ಇವರು ತಮ್ಮ ಕುಸ್ತಿ ಜೀವನದೊಂದಿಗೆ ವಿದ್ಯಾರ್ಥಿಗಳಿಗೆ ದೈಹಿಕ ಆರೋಗ್ಯದ ಬಗ್ಗೆ ವ್ಯಾಯಾಮಗಳನ್ನು ಮಾಡೋದ್ರ ಕುರಿತು ತಿಳಿಸಿಕೊಟ್ರು. ಅವರಿಗೆ ನಮ್ಮ ಶಾಲಾ ಪ್ರಧಾನ ಗುರುಗಳು ಗುರುಮಾತೆಯರಿಂದ ಈ ಫಿಟ್ ಇಂಡಿಯಾ ಚಳವಳಿ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.